ಸ್ವಾಗತ ನನ್ನ ಚಾನಲ್ಗೆ ನೀವು ನೋಡ್ತಾ ಇದ್ದೀರಾ ಅನುಸ್ ಬ್ಯೂಟಿ ಅಂಡ್ ಬ್ಲಾಕ್ ಕನ್ನಡ ಚಾನೆಲ್ ಇವತ್ತಿನ ಎಪಿಸೋಡ್ ನಲ್ಲಿ ನಾನು ಸಲೂನ್ ಸ್ಟೈಲ್ ನಲ್ಲಿ ಮನೆಯಲ್ಲೇ ಮೆನಿಕ್ಯೂರ್ ಆ್ಯಡ್ ಮಾಡ್ಕೋಬಹುದು ಅನ್ನೋ ಈಸಿ ಸ್ಟೆಪ್ಸ್ ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ಸ್ಟೆಪ್ ಬೈ ಸ್ಟೆಪ್ ಶೇರ್ ಮಾಡ್ತಾ ಇದ್ದೀನಿ ಈಸಿ ಆಗುತ್ತೆ ಎಲ್ರಿಗೂ ಸೊ ನಾನು ಜಾಸ್ತಿ ಏನು ಸಿಗದೇ ಇರೋಂಥ ಯೂಸ್ ಮಾಡಿಲ್ಲ ಮನೆಯಲ್ಲೇ ಇರೋವಂಥ ಇಂಗ್ರೀಡಿಯೆಂಟ್ಸ್ ಆ್ಯಸ್ ಯೂಶಲ್ ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ ಸೊ ಪೆಲಿಗು ಯೂಸ್ ಆಗುತ್ತೆ ಅಂತ ಸೊ ನಾವು ಮನೆಯಿಂದ ಪಾರ್ಲರ್ಗೆ ಹೋಗೋ ಟೈಮ್ನಲ್ಲೇ ನಾವು ಇದನ್ನ ಮಾಡ್ಕೊಡ್ಬೋದು ನಾನು ಯೂಶ್ವಲಿ ನಿಮಗೆ ಫಿಫ್ಟೀನ್ ಡೇಸ್ ಒನ್ಸ್ ಮಾಡ್ಕೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀನಿ ಇನ್ ಕೇಸ್ ನಿಮ್ಗೆ ಟೈಮ್ ಇಲ್ಲ ಅಂತ ಮಂತ್ಲಿ ಒನ್ಸ್ ಮಾಡ್ಕೊಳ್ಳಿ ಸೊ ಹೋಬಿ ವಿಡಿಯೋ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಥರ್ಡ್ ವೇಸ್ಟಿಂಗ್ ಟೈಮ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವೇನೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದ ಗಂಟೆ ಬೆಲ್ ಬಟನ್ ಪ್ರೆಸ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ಸ್ ಬೇಗ ಬರುತ್ತೆ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಬಹುದು ಸೊ ಮೊದಲನೇದಾಗಿ ನೀವು ನೋಡ್ತಾ ಇರ್ಬೋದು ನೀವು ಫಿಂಗರ್ಸಲ್ಲಿ ನೀವೇನಾದರೂ ನೇಲ್ಸ್ಗೆ ನೇಲ್ ಪಾಲಿಶ್ ಅಪ್ಲೈ ಮಾಡಿದರೆ ಅದನ್ನು ರಿಮೂವರ್ ಸಹಾಯದಿಂದ ರಿಮೂವ್ ಮಾಡಿಕೊಳ್ಳಿ ಇನ್ ಕೇಸ್ ನೀವೇನು ಅಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಡೈರೆಕ್ಟಾಗಿ ನೇಲ್ ಕಟ್ಟೆಯನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ ನಾನು ಫಿಂಗರ್ಸ್ನಲ್ಲಿ ಇರೋವಂಥ ಉಂಗುರಗಳನ್ನೆಲ್ಲ ರಿಮೂವ್ ಮಾಡ್ತಾ ಇದ್ದೀನಿ ಸೊ ಇವಾಗ ನಾನು ಶೇಪ್ಗೆ ತಕ್ಕಂಗೆ ಉಗ್ರನ್ನ ಕಟ್ ಮಾಡ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ಸೈಡ್ಸಲ್ಲಿ ಕಟ್ ಮಾಡ್ಕೊಳ್ಳಿ ಮೊದಲು ಮೊದಲನೇದಾಗಿ ವರ್ಟಿಕಲಾಗಿ ಕಟ್ ಮಾಡ್ಕೊಳ್ಳಿ ಎರಡು ಸೈಡ್ಸ್ನಲ್ಲಿ ವರ್ಟಿಕಲಾಗಿ ಕಟ್ ಮಾಡ್ಕೊಂಡ್ಮೇಲೆ ಲಾಸ್ಟಲ್ಲಿ ನೀವು ಆರಿಜಂಡೆಲ್ಲ ಕಟ್ ಮಾಡಿಕೊಂಡ್ರೆ ಶೇಪ್ ಪರ್ಫೆಕ್ಟಾಗಿ ಬರುತ್ತೆ ಅಂತ ಹೇಳ್ಬೋದು ಸೊ ನಾನು ಯೂಶಲಿ ನೇಲ್ಸ್ ಕಟ್ ಮಾಡುವಾಗ ಬೆಲ್ಗೈನಲ್ಲಿ ಸಂಪೂರ್ಣವಾಗಿ ಇರುವಂಥ ಉಗ್ರೆಲ್ಲ ತೆಗಿತೀನಿ ಯಾಕಂದರೆ ಅಡುಗೆ ಮಾಡ್ತೀವಿ ಮತ್ತು ಊಟ ಮಾಡ್ತೀವಿ ಮಕ್ಳಿಗೆ ಊಟ ಮಾಡಿಸ್ತೀವಿ ಅಥವಾ ಸ್ನಾನ ಮಾಡಿಸ್ತೀವಿ ಅವಾಗೆಲ್ಲ ಮಕ್ಳಿಗೆ ಸ್ಕ್ರ್ಯಾಚ್ ಆಗುತ್ತೆ ಅನ್ನೋ ಕಾರಣದಿಂದ ಫುಲ್ಲು ತೆಗಿತೀನಿ ಹಾಗೆ ಇವಾಗ ನೀವು ನೋಡ್ತಾ ಇರ್ಬೋದು ವಟ್ಟಿಲಿಕ್ಕಲ್ಲಾ ಕಟ್ ಮಾಡಿದ್ಮೇಲೆ ನಾನು ಹಾರಿಜೋಂಟಲ್ ಕಟ್ ಮಾಡ್ಕೋತಾ ಇದ್ದೀನಿ ಸೊ ಇದರಿಂದ ಪರ್ಫೆಕ್ಟ್ ಶೇಪ್ ಬರುತ್ತೆ ನಂಗೆ ತುಂಬ ಲೆಂತ್ ಏನು ಬೇಡ ನನಗೆ ನೇಲ್ಸು ಲೆಂತ್ ಬೇಕು ಅನ್ನೋ ಕಾಲೇಜ್ ಹೋಗೋ ಹುಡುಗಿರಿದ್ರೆ ಲೆಂತ್ ಬೇಕು ಅಂದರೆ ಮಾಡ್ಕೊಳ್ಳಿ ನನಗೆ ಫುಲ್ ಲೆಂತ್ ಬೇಡ ಮಗು ಇರೋ ಕಾರಣದಿಂದ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಎರಡು ಕೈ ನಾನು ಮಾಡ್ಕೊಂಡಿದ್ದೀನಿ ಇವಾಗ ಇದೇ ನೇಲ್ಕಟರಲ್ಲಿ ನಿಮಗೆ ಎಕ್ಸ್ಟ್ರಾ ಆಕ್ಸೆಸರೀಸ್ ಕೊಟ್ಟಿರ್ತಾರೆ ಈ ಥರ ಶೇಪ್ ಮಾಡ್ಕೊಳ್ಳೋದೆಲ್ಲ ಕೊಟ್ಟಿರ್ತಾರೆ ಅಥವಾ ನಿಮ್ಮ ಹತ್ರ ಮೆನಿಕ್ಯೂರ್ ಸೆಟ್ ಇದ್ರೆ ಅದರಲ್ಲಿ ಕೂಡ ಮಾಡ್ಕೋಬೋದು ಇದ್ರ ಸಹಾಯದಿಂದ ಉಗ್ರ ಮೇಲೆ ಬಂದಿರೋಂಥ ಎಕ್ಸ್ಟ್ರಾ ಸ್ಕಿನ್ ಏನಿರುತ್ತೆ ಅದನ್ನು ರಿಮೂವ್ ಮಾಡ್ಕೊಳ್ಳಿ ಹಾಗೆಯೇ ಉಗ್ರನ ಒಂದು ಎರಡು ಸಾರಿ ಉಜ್ಕೊಳ್ಬೇಕು ಅದರಲ್ಲಿ ಇದರಿಂದ ಉಗ್ರರು ಮೇಲೆ ಇರೋವಂಥ ಡೆಡ್ ಸ್ಕಿನ್ ಸೆಲ್ಸ್ ಏನಿರುತ್ತೆ ಅದೆಲ್ಲ ರಿಮೂವ್ ಆಗುತ್ತೆ ಹಾಗೆಯೇ ಇನ್ನೊಂದು ಅದೊಂಥರ ಕೊಂಡಿ ಥರ ಇದೆ ಅದರಲ್ಲಿ ಒಳಗಡೆ ಇರೋಂಥ ಗಲೀಜು ಉಗ್ರಲ್ಲಿರೋ ಗಲೀಜೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಸೊ ಎರಡೂ ಕಡೆ ಮಾಡ್ಕೊಂಡಿದ್ದೀನಿ ನಾನು ಸೊ ಹಿಂದೆಗಡೆ ಫಾಯ್ಲಿಂಗ್ ಥರ ಇದೆ ಅದನ್ನು ನೀಟಾಗಿ ಉಗುರು ನಾವೆಲ್ಲಿ ಕಟ್ ಮಾಡಿರ್ತೀವಿ ಅಲ್ಲಿ ನೀಟಾಗಿ ಶೇಪ್ ಮಾಡ್ಕೊಳ್ಳಿ ಸೊ ಈ ಥರ ನೀವು ನೋಡ್ತಾ ಇರ್ಬೋದು ಸೊ ಬೆಟರ್ ನೀವು ಮೆನಿಕ್ಯೂರ್ ಸೆಟ್ ಮಾಡ್ಕೊಳ್ಳಿ ಇಲ್ಲದೇ ಇರೋರಿಗೆ ನಾನು ಯಾವ ತರ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಸೊ ಇದೇ ತರ ನಾವು ರೈಟ್ ಹ್ಯಾಂಡ್ಗೂ ಕೂಡ ಮಾಡ್ಕೋತಾ ಇದೀನಿ ನೀವು ನೋಡ್ತಾ ಇರ್ಬೋದು ಸೊ ಇವಾಗ ಇದು ಆಲ್ಮೋಸ್ಟ್ ಆಗಿದೆ ಸೊ ನಾವು ಯೂಶಲಿ ನೋಡ್ಬೋದು ಉಗ್ರು ಎರಡೂ ಕಡೆ ಆ ಕಡೆ ಈ ಕಡೆ ಎಕ್ಸ್ಟ್ರಾ ಸ್ಕಿನ್ಸ್ ಬಂದಿರುತ್ತೆ ಒಂಥರ ಮುಲ್ ಥರ ಎಕ್ಸ್ಟ್ರಾ ಬೆಳ್ದಿರುತ್ತೆ ಸೊ ಅದನ್ನು ಕೂಡ ಕಟ್ ಮಾಡ್ಕೋಬೇಕಾಗುತ್ತೆ ಮೆನಿಕ್ಯೂರ್ ಮಾಡುವಾಗ ನೀವು ನೋಡ್ತಾ ಇರ್ಬೋದು ನಿಮಗೆ ಟೈಮ್ ಇದ್ರೆ ಫಿಫ್ಟೀನ್ ಡೇಸ್ ಒನ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಮಂತ್ಲಿ ಒನ್ಸ್ ಮಾಡ್ಕೊಳ್ಳಿ ಸಾಕಾಗುತ್ತೆ ಸೊ ಇವಾಗ ನಾವು ಆಯಿಲ್ ಮಸಾಜ್ ಮಾಡ್ಕೊಳ್ಳೋಣ ನಾನು ಆಯಿಲ್ ಮಸಾಜ್ ಮಾಡೋದಕ್ಕೆ ಜಾನ್ಸನ್ಸ್ ಬೇಬಿ ಅವಕಾಡೋ ಹೇರ್ ಆಯಿಲ್ ಯೂಸ್ ಇದ್ದೀನಿ ಇದು ಅವಕಾಡೋ ಅಂದರೆ ಬೆಣ್ಣೆ ಹಣ್ಣು ಅಂತ ಹೇಳ್ತಾರೆ ಅದನ್ನು ಹಾಕಿರೋದ್ರಿಂದ ತುಂಬಾ ಸಾಫ್ಟ್ನೆಸ್ ಬರುತ್ತೆ ಕೈ ಕಾಲುಗಳಿಗೂ ಇದನ್ನು ಅಪ್ಲೈ ಮಾಡ್ಕೊಳ್ಳಿ ಹೊಡೆದಿರೋದೇನೇ ಇದ್ರೂ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬೋದು ಸೊ ನೇಲ್ಸ್ಗೆ ಅಪ್ಲೈ ಮಾಡೋದ್ರಿಂದ ಶೈನಿಂಗ್ ಬರುತ್ತೆ ಹಾಗೇನೆ ನೇಲ್ಸ್ ಗ್ರೋ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ನಾನು ಇದನ್ನು ಎರಡೂ ಕೈಗಳಿಗೆ ಹಾಕ್ಕೊಂಡು ನೀಟಾಗಿ ಮಸಾಜ್ ಮಾಡ್ಕೊತಾ ಇದ್ದೀನಿ ಮೊಣಕಾಯಿ ಸೊ ನೀವು ನೋಡ್ತಾ ಇರ್ಬೋದು ನಾನು ಜಾಸ್ತಿ ಮಸಾಜ್ನ ನೇಲ್ಸಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ಸೊ ಈ ಥರ ನೀವು ಒನ್ ಟೆನ್ ಟು ಟ್ವೆಲ್ವ್ ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ಳಿ ಇದರಿಂದ ನಾವು ಪಾತ್ರೆ ತೊಳೆದು ಬಟ್ಟೆ ಉದ್ದು ಕೈಯೆಲ್ಲ ತುಂಬ ಡ್ರೈನೆಸ್ ಆಗಿದ್ರೆ ಆ ಎಣ್ಣೆಯಿಂದ ಮಾಯ್ಚರೈಸ್ ಮಾಡಿದಾಗುತ್ತೆ ಇದು ತುಂಬ ಮಾಯ್ಶರೈಸ್ ನರಿಶ್ಮೆಂಟ್ ಕೊಡುತ್ತೆ ಸ್ಕಿನ್ಗೆ ಅಂತ ಹೇಳ್ಬೋದು ಸೊ ಮ ಆಯಿಲ್ ಮಸಾಜ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ಎಕ್ಸ್ಫೋಲಿಯೇಷನ್ ಇದಕ್ಕೆ ಒಂದು ಟಬ್ನಲ್ಲಿ ಅಥವಾ ಒಂದು ಬೌಲ್ನಲ್ಲಿ ನೀವು ವಾಮ್ ವಾಟರ್ ತಗೊಳ್ಳಿ ಅಂದರೆ ಬೆಚ್ಚಿಗಿರೋಂಥ ನೀರು ಇದಕ್ಕೆ ಅರ್ಧ ಹೋಳು ನಿಂಬೆಹಣ್ಣು ಹಿಂಟ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ಸೊ ನಿಂಬೆಹಣ್ಣು ಸಿಪ್ಪೆ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ನಿಂಬೆಹಣ್ಣು ಇದು ಸ್ಕಿನ್ ಲೈಟ್ನಿಂಗ್ ಎಲ್ಪ್ ಮಾಡುತ್ತೆ ಹಾಗೆಯೇ ಕೈ ಮತ್ತು ಉಗುರಿನಲ್ಲಿರೋವಂಥ ಫಂಗಸ್ ಅಥವಾ ಬ್ಯಾಕ್ಟೀರಿಯಾ ಏನಿರುತ್ತೆ ಅದನ್ನು ರಿಮೂವ್ ಮಾಡುತ್ತೆ ಬೇಕಿಂಗ್ ಸೋಡಾ ಸ್ಕಿನ್ ಲೈಟ್ನಿಂಗಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದನ್ನು ಮೊಣಕಾಯಿ ಹೀಗೆ ನೀರನ್ನ ಹಾಕ್ತಾ ಹಾಕ್ತಾ ನೀಟಾಗಿ ಒನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ವರೆಗೂ ನೀರಲ್ಲಿ ಸೋಪ್ ಮಾಡಿಕೊಡಿ ಅಂತ ಹೇಳ್ತೀನಿ ಇದರಿಂದ ಕೈಗಳಿಗೆ ರೆಸ್ಟ್ ಆಗುತ್ತೆ ಹಾಗೆಯೇ ಸ್ವಲ್ಪ ಬಿಸಿ ಅಂಶ ಹೋಗೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಅಂಗೈಯಲ್ಲೆಲ್ಲ ನೀಟಾಗಿ ಆಗುತ್ತೆ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಇವಾಗ ನಾನು ನಿಂಬೆ ಹಣ್ಣು ಸಿಪ್ಪೆ ಏನಿದೆ ಅದರಲ್ಲಿ ಉಗ್ರನ್ನ ಚೆನ್ನಾಗಿ ರಬ್ ಮಾಡ್ಕೊಳ್ತೀನಿ ನೀವು ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ ಈ ಥರ ಮಾಡೋದರಿಂದ ಆ ಸ್ಕಿನ್ನ ನಾವೇನು ರಿಮೂವ್ ಮಾಡಿರ್ತೀವಿ ಎಕ್ಸ್ಟ್ರಾ ಸ್ಕಿನ್ನ ಅದು ಏನಾದರೂ ಇನ್ಫೆಕ್ಷನ್ ಆಗಿದ್ರೆ ಅದೆಲ್ಲ ರಿಮೂವ್ ಆಗುತ್ತೆ ಸೊ ನಾನು ಆಯಿಲ್ ಮಸಾಜ್ ಮಾಡಿರೋದ್ರಿಂದ ಫುಲ್ ಹ್ಯಾಂಡ್ಸ್ಗೆ ಹಣ್ಣು ತಗೊಂಡು ರಬ್ ಮಾಡ್ತಾ ಇದ್ದೀನಿ ಸೊ ಇದರಿಂದ ಆಯಿಲಿನೆಸ್ ಹೋಗುತ್ತೆ ಹಾಗೆಯೇ ಎಕ್ಸ್ಫೋಲಿಯೇಟ್ ಆಗುತ್ತೆ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ಅಂತ ಸೊ ನೀವು ಇವಾಗ ನೋಡ್ತಾ ಇರ್ಬೋದು ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ನಿಮ್ಮ ಹತ್ರ ನಾಚ್ ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ ಬೇಡ ಅಂತ ಅನ್ನೋರು ಮಾರ್ಕೆಟಲ್ಲಿ ಸಿಗೋವಂಥ ಕ್ರೀಮ್ಸ್ನ ಯೂಸ್ ಮಾಡಿಕೊಂಡು ಎಕ್ಸ್ಫೋಲಿಯೇಟ್ ಆ ಥರ ಎಲ್ಲ ಮಾಡ್ಕೊಳ್ಬೋದು ನೀವು ನೋಡ್ತಾ ಇರ್ಬೋದು ಇದನ್ನು ಅಗೇನ್ ನಾನು ಕೈಯನ್ನು ಸ್ನೋ ಸೋಕ್ ಮಾಡ್ತಾ ಇದ್ದೀನಿ ನೀರಲ್ಲಿ ಈ ಸ್ಟೆಪ್ ಆದಮೇಲೆ ನಾವು ಅಗೇನ್ ಇದನ್ನು ಕ್ಲೆನ್ಸ್ ಮಾಡೋಣ ನಾನು ಕ್ಲೆನ್ಸ್ ಮಾಡೋದಕ್ಕೆ ಫೇಸ್ ವಾಶ್ ಯೂಸ್ ಮಾಡ್ತಾಯಿದ್ದೀನಿ ನೀವು ಯಾವುದಾದ್ರೂ ಬಾಡಿ ವಾಶ್ ಅಥವಾ ಮೈಲ್ಡ್ ಸೋಪ್ ಯೂಸ್ ಮಾಡಿಕೊಂಡು ಕ್ಲೆನ್ಸ್ ಮಾಡ್ಕೋಬೋದು ನಾನು ಯೂಜ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಫೇಸ್ ವಾಶ್ ಯೂಸ್ ಮಾಡ್ತೀನಿ ಸೊ ಅದನ್ನೇ ಹಾಕ್ಕೊಂಡು ನಾನು ಕೈನೆಲ್ಲ ನೀಟಾಗಿ ಕ್ಲೆನ್ಸ್ ಮಾಡ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಸೊ ಸ್ವಲ್ಪ ಅದು ತುಂಬ ಆಚೆ ಆದಂಗೆ ಕಾಣುತ್ತೆ ನಾನು ಫೋಕಸ್ ಯಾವ ಕಡೆ ಇದೆ ಅಂತ ನೋಡ್ಕೊಳ್ಳಿಲ್ಲ ಕ್ಷಮಿಸಿ ಸೊ ಇವಾಗ ಕ್ಲೆನ್ಸ್ ಆಗಿದೆ ಇದನ್ನ ನಾನು ವಾಶ್ ಮಾಡಿಕೊಳ್ತಾ ಇದ್ದೀನಿ ಅದೇ ನೀರಿನಲ್ಲಿ ನೀವು ನೋಡ್ತಾ ಇರ್ಬೋದು ಸೊ ನೆಕ್ಸ್ಟ್ ಬಂದು ಸ್ಕ್ರಬ್ ಮಾಡೋಣ ಹ್ಯಾಂಡ್ ಸ್ಕ್ರಬ್ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಾಫಿ ಪೌಡರ್ ತಗೊಂಡಿದ್ದೀನಿ ಇದಕ್ಕೆ ಹಸಿ ಹಾಲು ಕೋಲ್ಡ್ ಹಾಲು ತಗೊಂಡಿದ್ದೀನಿ ಇದು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಆಗೋವರೆಗೂ ಹಾಲು ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ ನರ್ಧ ನಿಂಬೆ ಹೋಳು ಆ್ಯಡ್ ಮಾಡ್ಕೊತಾಗಿ ನೀವು ನೋಡ್ತಾ ಇರ್ಬೋದು ಸೊ ಇದರಲ್ಲಿ ಅಕ್ಕಿ ಹಿಟ್ಟು ಒಳ್ಳೆ ಸ್ಕ್ರಬ್ ಆಗಿ ಕೆಲಸ ಮಾಡುತ್ತೆ ಹಾಗೆಯೇ ಕಾಫಿ ಪೌಡರ್ ಏನಿದೆ ಅದು ಸ್ಕಿನ್ ಲೈಟ್ನಿಂಗಲ್ಲಿ ಕೆಲಸ ಮಾಡುತ್ತೆ ಹಾಗೆ ಹಾಲು ನಮಗೆಲ್ಲ ಗೊತ್ತಿರೋ ಹಾಗೆ ಸ್ಕಿನ್ ಮಾಯ್ಶ್ಚರೈಸ್ ಮಾಡುತ್ತೆ ನಿಂಬೆ ಹಣ್ಣು ಅಷ್ಟೇ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರೋದ್ರಿಂದ ಇದನ್ನ ಕೈಗೆ ಹಚ್ಚಿ ಮಸಾಜ್ ಮಾಡಿರೋದ್ರಿಂದ ನಾವು ಸೋಪ್ ಅಥವಾ ಡಿಟರ್ಜೆಂಟ್ ಏನೇ ಯೂಸ್ ಮಾಡಿದ್ರು ಕೂಡ ಕೈಯೆಲ್ಲ ನೀಟಾಗಿ ಸ್ಕ್ರಬ್ ಆದಾಗ ಎಲ್ಲ ರಿಮೂವ್ ಆಗುತ್ತೆ ಅಂತ ಹೇಳ್ಬೋದು ಸೊ ಇವಾಗ ನೀವು ನೋಡ್ದು ನಾನೆಲ್ಲ ಕೈಗೆ ಅಪ್ಲೈ ಮಾಡ್ಕೋತಾಯಿದ್ದೆ ಎರಡು ಕೈಗೆ ಅಪ್ಲೈ ಮಾಡಿ ನೀಟಾಗಿ ಮಸಾಜ್ ಮಾಡ್ತಾ ಇದೀನಿ ಸೊ ನಾವು ಫೇಸ್ಗೆ ಥರ ಸ್ಕ್ರಬ್ ಮಾಡ್ಕೊಳ್ತೀವೋ ಅದೇ ತರ ಸ್ಕ್ರಬ್ ಮಾಡ್ಕೊಳ್ಳಿ ಕೈಗಳು ಅಂತ ಹೇಳ್ತೀನಿ ಸೊ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಮಾಡಿದ್ರೆ ಸಾಕಾಗುತ್ತೆ ಆಲ್ಮೋಸ್ಟ್ ನೀವು ಫಿಂಗರ್ಸ್ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಯಾಕಂದರೆ ಜಾಸ್ತಿ ನಾವು ಸೋಪ್ ಯೂಸ್ ಮಾಡೋದು ಫಿಂಗರ್ಸ್ ಹತ್ರನೇ ಅಂತ ಹೇಳ್ಬೋದು ಸೊ ನಾನು ಆ ಕಡೆ ಕೈಗೂ ಕೂಡ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ನಾನು ಏಯ್ಟ್ ಟು ನೈನ್ ಮಿನಿಟ್ಸ್ವರೆಗೂ ಸ್ಕ್ರಬ್ ಮಾಡಿದ್ದೀನಿ ಅಂತ ಹೇಳ್ಬೋದು ಸೊ ಇವಾಗೆಲ್ಲ ಇದಾಗಿದೆ ನಾನು ವಾಶ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಅಂತ ಹೇಳ್ಬೋದು ನಾನು ಸ್ಕ್ರಬ್ ಮಾಡಿದ್ಮೇಲೆ ಹ್ಯಾಂಡ್ಸ್ ಗ್ಲೋ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಸೊ ಲಾಸ್ಟ್ ಸ್ಟೆಪ್ ಅಂದು ಹ್ಯಾಂಡ್ ಪ್ಯಾಕ್ ಇದಕ್ಕೆ ನಾನು ಮುಲ್ತಾನಿ ಮಟ್ಟಿ ತಗೊಳ್ತಾ ಇದ್ದೀನಿ ನಿಮ್ಮ ಕೈಗಳಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡು ತಗೊಳ್ಳಿ ಆದಷ್ಟು ತೆಳುವಾದ ಲೇಯರ್ ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡಿ ಸೊ ಇದಕ್ಕೆ ರೋಸ್ ವಾಟರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಮುಲ್ತಾನಿ ಮಟ್ಟಿನ ಎಷ್ಟು ತೆಳುವಾಗಿ ಕಲಿಸ್ಕೊಳ್ಬೇಕೋ ಅಷ್ಟು ಪ್ರಮಾಣದಲ್ಲಿ ರೋಸ್ ವಾಟರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಇದೆರಡನ್ನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಸೊ ಇವಾಗ ಇದನ್ನು ಕೈಗಳಿಗೆ ಅಪ್ಲೈ ಮಾಡಿಕೊಂಡು ಒಂದು ಸ್ವಲ್ಪ ಡ್ರೈ ಆಗೋ ಒಂದು ಫಿಫ್ಟಿ ಪರ್ಸೆಂಟ್ವರೆಗೂ ಡ್ರೈ ಆಗೋದಕ್ಕೆ ಬಿಡಿ ಇವಾಗ ನೀವು ನೋಡ್ತಾ ಇರ್ಬೋದು ಫಿಫ್ಟಿ ಪರ್ಸೆಂಟ್ವರೆಗೂ ಡ್ರೈ ಆಗೋದಕ್ಕೆ ಬಿಡ್ತೀನಿ ಇವಾಗ ಈ ಕೈಗೂ ಅಪ್ಲೈ ಮಾಡಿಕೊಂಡು ಎರಡೂ ಕೈಗಳಿಗೆ ಅಪ್ಲೈ ಮಾಡಿಕೊಂಡ್ಮೇಲೆ ಫಿಫ್ಟಿ ಪರ್ಸೆಂಟ್ ಡ್ರೈ ಆಗೋದಕ್ಕೆ ಬಿಡ್ತೀನಿ ಸೊ ಇದಾಗಿದೆ ನಾನು ಈ ಥರ ಚಿಕ್ಕದಾಗಿರೋ ಬ್ರಷ್ ತಗೊಂಡು ನೀಟಾಗಿ ಕೈ ಹಾಗೇನೇ ಉಗುರುಗಳು ಫುಲ್ಲೆಲ್ಲ ಎಕ್ಸ್ಫಾಲಿಯೇಟ್ ಆಗಿರೋ ಜಾಗದಲ್ಲೆಲ್ಲ ನೀಟಾಗಿ ಉಚ್ಕೊಳ್ತೀನಿ ನೋಡ್ತಾ ಇರ್ಬೋದು ಸೊ ನೀವು ಫಿಂಗರ್ಸ್ಗೆ ಲಾಕ್ ಮಾಡಿಕೊಳ್ಳುವಂಥ ಬ್ರಷ್ಗಳು ಕೂಡ ಸಿಗುತ್ತೆ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಈ ಥರ ಮಾಡೋದ್ರಿಂದ ನಾವೇನು ಪ್ರಿವಿಯಸ್ ಸ್ಟೆಪ್ಸ್ ಮಾಡಿದ್ವಿ ಅದರಲ್ಲಿ ಸ್ಕಿನ್ ಸಾಫ್ಟ್ ಸಾಫ್ಟಾಗಿರುತ್ತೆ ಹಾಗೆಯೇ ಅದು ಕೈಯಲ್ಲಿ ಹಾಗೆ ಉಳ್ಕೊಂಡಿರುತ್ತೆ ಈ ಥರ ನೀಟಾಗಿ ರಬ್ ಮಾಡಿ ತೆಗಿಯೋದ್ರಿಂದ ಕಂಪ್ಲೀಟಾಗಿ ಎಲ್ಲ ರಿಮೂವ್ ಆಗುತ್ತೆ ಅಂತ ಹೇಳ್ಬೋದು ಹಾಗೆಯೇ ಲಾಸ್ಟ್ ಸ್ಟೆಪ್ ಆಗಿರೋದ್ರಿಂದ ಸ್ಕಿನ್ ವೈಟ್ನಿಂಗ್ ಕೂಡ ಆಗುತ್ತೆ ಇದರಲ್ಲಿ ಸೊ ನೀವು ಡಿಫ್ರೆನ್ಸ್ ನೋಡ್ಬೋದು ನಾನು ಸ್ಟಾರ್ಟ್ ಮಾಡೋದಕ್ಕಿಂತ ಎಂಡಲ್ಲಿ ಯಾವ ಥರ ರಿಸಲ್ಟ್ಸ್ ಬಂದಿದೆ ಅಂತ ಸೊ ಈ ಥರ ಎಲ್ಲ ಕಡೆ ಮಾಡಿಕೊಂಡು ನೀಟಾಗಿ ವಾಶ್ ಮಾಡ್ಕೊಳ್ಳಿ ಸೊ ಇವಾಗ ನೀವು ನೋಡ್ಬೋದು ಚೇಂಜಸ್ ಏನಿದೆ ಅಂತ ನೀವು ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ ನೇಲ್ಸ್ ಕೂಡ ಶೇಪ್ ಆಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳ್ಬೋದು ಸೊ ಇವಾಗ ಇದು ಡ್ರೈ ಆಗಿದೆ ಸೊ ಮಾಯ್ಚರೈಸೇಷನ್ ಮಾಡಬೇಕಾಗಿದೆ ಸೊ ನಾನು ಅಲೋವೆರಾ ಜೆಲ್ ಹಾಕಿ ಮಾಡ್ತಾ ಇದ್ದೀನಿ ನಿಮ್ಗೆ ಬೇ ನೀವು ನಿಮ್ಮ ಫೇವ್ರೇಟ್ ಮಾಯ್ಚರೈಸರ್ ಯೂಸ್ ಮಾಡಿಕೊಂಡು ಇದಕ್ಕೆ ಮಾಯ್ಶುರೈಸ್ ಮಾಡಿ ಅಂತ ಹೇಳ್ತೀನಿ ಸೊ ಲಾಸ್ಟ್ ಸ್ಟೆಪ್ ಬಂದು ನೇಲ್ ಪಾಲಿಷ್ ಅಪ್ಲೈ ಮಾಡೋದು ಆ್ಯಂಡ್ ವಿಡಿಯೋ ಮಾಡಿದೆ ಬಟ್ ವೀಡಿಯೋ ಮಿಸ್ ಆಗಿದೆ ಅದಕ್ಕೋಸ್ಕರ ರೆಫ್ರೆನ್ಸ್ ಪಿಕ್ ಹಾಕಿದ್ದೀನಿ ಸೊ ಈ ಥರ ಟ್ರಾನ್ಸ್ಪರೆಂಟ್ ನೇಲ್ ಪಾಲಿಶ್ನ ಮೊದಲು ಅಪ್ಲೈ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಫೇವ್ರೇಟ್ ಕಲರ್ ಯಾವುದಿದೆ ಅದನ್ನು ಅಪ್ಲೈ ಮಾಡ್ಕೊಳ್ಳಿ ಸೊ ಸೊ ನೀವು ವಿಡಿಯೋ ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ ನೋಡ್ಬೋದು ನಾನು ಪಿಂಕ್ ಕಲರ್ ನೇಲ್ ಪಾಲಿಶ್ ಅಪ್ಲೈ ಮಾಡಿದ್ದೀನಿ ಅದು ಲ್ಯಾಕ್ಮಿ ಬ್ರ್ಯಾಂಡು ನಿಮಗೆ ಬೇಕು ಅನ್ನೋದು ಲಿಂಕ್ ನಾನು ಶೇರ್ ಮಾಡ್ತೀನಿ ಸೊ ಇದು ಲಾಸ್ಟ್ ಸ್ಟೆಪ್ ನೀವು ಬೇಕು ಅನ್ಸಿದ್ರೆ ರೈಟ್ ಹ್ಯಾಂಡ್ಗೂ ಕೂಡ ಅಪ್ಲೈ ಮಾಡ್ಕೋಬೋದು ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ನಾನು ಸಿಂಪಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಮೆನಿಕ್ಯೂರ್ ವಿಡಿಯೋ ಶೇರ್ ಮಾಡಿದ್ದೀನಿ ನೀವು ಇದೇ ಸ್ಟೆಪ್ಸ್ನ ಪೆಡಿಕ್ಯೂರ್ ಕೂಡ ಮಾಡ್ಕೋಬಹುದು ಅಥವಾ ನೀವು ಇದೇ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಬೇಕು ಅಂತ ಇಲ್ಲ ಮಾರ್ಕೆಟ್ ಅಲ್ಲಿ ಸಿಗುವಂಥ ಕ್ರೀಮ್ಗಳನ್ನ ಯೂಸ್ ಮಾಡಿಕೊಂಡು ಎಕ್ಸ್ಪೋಲೇಷನ್ ಆಗಿರ್ಬೋದು ಸ್ಕ್ರಬ್ ಆಗಿರ್ಬೋದು ಅಥವಾ ಪ್ಯಾಕ್ ಆಗಿರ್ಬೋದು ಯಾವುದೇ ಆದ್ರೂ ಹಾಕೊಳ್ಬಹುದು ಅಂತ ಹೇಳ್ತೀನಿ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಕಂಟೆಂಟ್ ಜೊತೆ ನಾನು ನಿಮ್ ಮುಂದೆ ಬರ್ತೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್